ಮಿಕ್ಸ್ಚರ್ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟ ಉಂಟು. ಹಾಗೆ ಟೈಮ್ ಪಾಸಿಗೆ ಆಗಲಿ, ಹಾಗೆ ಚಾಯದೊಟ್ಟಿಗೆ ಆಗಲಿ, ಎಲ್ಲ ಮಿಕ್ಸ್ಚರನ್ನು ಸೇರಿಸಿಕೊಂಡು ತಿನ್ನುವ ಕ್ರಮ ಉಂಟು. ಹಾಗೆ ಒಂದು ಇವತ್ತು ಮಿಕ್ಸ್ಚರ್ ಮಾಡುವ ಅಂತ ಹೇಳಿ ಹೊರಟಿದ್ದೇನೆ. ಮಿಕ್ಸ್ಚರ್ ಅಂತ ಹೇಳುವಾಗ ನಮಗೆ ಮೈನ್ ಆಗಿ ಬೇಕಾಗುವಂಥದ್ದು ಸೇವ್. ಅದೇ ರೀತಿಯಲ್ಲಿ ಅದಲ್ಲದೆ ಒಂದು ಸ್ಪೆಷಲ್ ಆಗಿರುವಂಥ ಐಟಮ್ ಹಾಕ್ತೇನೆ ಒಂದು. ಅದು ಕೊನೆ ತನಕ ಈ ವಿಡಿಯೋನ್ನು ನೋಡಿ ಅಂತ ಅಂತೇಳಿ ನಿಮಗೆ ಗೊತ್ತಾಗ್ತದೆ, ಒಳ್ಳೆ ರುಚಿ ಆಗ್ತದೆ ಕೂಡ. ಹಾಗೆ ಇನ್ನೀಗ ಫಸ್ಟಿಗೆ ಸೇವ್ ಮಾಡಿಕೊಂಡು ಮತ್ತೆ ಮಿಕ್ಸ್ಚರ್ ಮಾಡಲಿಕ್ಕೆ ಶುರು ಮಾಡುವ. ಕಡಲೆ ಹೊಡಿಬೇಕು ಮೇಯ್ನ್ ಆಗಿ, ಇದನ್ನೊಂದು ಗಾಳಿಸಿ ಸೇವ್ ಮಾಡಲಿಕ್ಕೆ ಶುರು ಮಾಡೋದು. ಇನ್ನೀಗ ಇದಕ್ಕೆ ಉಪ್ಪು ಹಾಕಿಕೊಳ್ತೇನೆ. ಕಡಲೆ ಹೊಡಿಗೆಲ್ಲ ಆಗುವಾಗ ನೋಡಿಕೊಂಡು ಉಪ್ಪು ಹಾಕಿದರೆ ಒಳ್ಳೆಯದು, ಬೇಗ ಹೆಚ್ಚಾಗೋದು. ಹಾಗೆ ಸರಿಯಾಗಿ ನೋಡಿಕೊಂಡು ಅಂದಾಜಲ್ಲಿ ಹಾಕಿದರೆ ಸಾಕು, ನನಗೆ ಕೂಡ ತುಂಬ ಅನುಭವ ಆಗಿದೆ. ನೀರು ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸಿಕೊಂಡ್ರೆ ಆಯಿತು. ಸ್ವಲ್ಪ ಬೂಂದಿಗೆ ಕೂಡ ಹಿಟ್ಟು ಮಾಡಿಕೊಳ್ತೇನೆ. ಸ್ವಲ್ಪ ಹುಡಿ ಉಪ್ಪು, ಕಾಳೆಲ್ಲ ಕಟ್ಟದಾಗೆ ಸರಿಯಾಗಿ ಬೆರೆಸಿದರೆ ಆಯಿತು. ಇದೀಗ ಬೂಂದಿಯ ಹಿಟ್ಟು ಮತ್ತು ಸೇವಿನ ಹಿಟ್ಟು ಎರಡು ಕೂಡ ರೆಡಿಯಾಗಿದೆ. ಹಾಗೆ ನಾನು ಬೂಂದಿ ಬಿಡಲಿಕ್ಕೆ ಅಂತೇಳಿ ಒಂದು ಕಣ್ಣು ಕಣ್ಣಿನ ತಟ್ಟೆಯನ್ನು ಉಪಯೋಗಿಸ್ತೇನೆ. ಎಣ್ಣೆ ಒಳ್ಳೆ ಬಿಸಿಯಾಗಿದೆ, ಇನ್ನೀಗ ಬೂಂದಿಯನ್ನು ಬಿಟ್ಟುಕೊಳ್ತೇನೆ. ಬೂಂದಿಯ ಹಿಟ್ಟು ಎಣ್ಣೆಗೆ ಬಿದ್ದ ಕೂಡಲೇ ರವಕ್ಕ ಮೇಲೆ ಬರುವ ರೀತಿಯಲ್ಲಿ ಇರಬೇಕು, ಆಗ ಒಳ್ಳೆ ಉರುಟು ಉರುಟಾಗಿ ಬರ್ತದೆ ಬೂಂದಿ. ಬೇಕಾದ್ರೆ ಒಮ್ಮೆ ಮೆಲ್ಲಗೆ ಹೀಗೆ ಇದು ಮಾಡಿಬಿಟ್ರೆ ಸಾಕು. ನೊರೆ ಎಲ್ಲ ನಿಂತ ಮೇಲೆ ಇದನ್ನು ತೆಗೆದುಕೊಳ್ತೇನೆ. ಸೇವ್ ಮಾಡಲಿಕ್ಕೆ ಈ ರೀತಿಯಾಗಿ ಸಣ್ಣ ಕಣ್ಣಿರುವಂಥ ಅಚ್ಚನ್ನು ಹಾಕಿಕೊಂಡಿದ್ದೇನೆ. ನೀದಲ್ಲಿ ಹಾಕಿ ಒತ್ತಿಕೊಳ್ಬೋದು. ಮತ್ತು ಹಿಟ್ಟನ್ನು ತುಂಬ ಗಟ್ಟಿ ಮಾಡಿದೆ, ನಮಗೆ ಒತ್ತಿಕೊಳ್ಳಿಕ್ಕೆ ಕಷ್ಟ, ಹಾಗಾಗಿ ತುಂಬ ಗಟ್ಟಿ ಮಾಡಲಿಲ್ಲ. ಒಂದು ಸೆಟ್ ಖಾರದ ಗಡ್ಡಿ, ಈಗ ಸೇಮೆಯನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ತೇನೆ. ಇನ್ನೀಗ ನೆಲಗಡಲೆಯನ್ನು ಹುರಿದುಕೊಳ್ತೇನೆ ಒಂದು ಕಪ್ಪು. ಕಡಲೆ ಅಂದು ಸರಿಯಾಗಿ ಕಾಯಿ ಒಳಗಿನವರೆಗೆ, ಕಾರಂಚುದು ಬೇಡ. ಇದೀಗ ಕಡಲೆ ಕೂಡ ಹುರಿದಾಯಿತು. ಇನ್ನೀಗ ದಪ್ಪ ಅವಲಕ್ಕಿ, ಇನ್ನೀಗ ಕಾರ್ನ್ ಫ್ಲೇಕ್ಸು, ಇನ್ನೀಗ ಗೇರು ಬೀಜ ಸ್ವಲ್ಪ. ಇದೆಲ್ಲವೂ ಕೂಡ ಅವರವರಿಗೆ ಬೇಕಾದ ರೀತಿಯಲ್ಲಿ ಹಾಕಿಕೊಳ್ಬೋದು. ಇಂತಿಷ್ಟೇ ಬೇಕು ಅಂತೇಳಿ ಅಳತೆ ಅಂತ ಇಲ್ಲ, ಬೇಕಾದ ರೀತಿಯಲ್ಲಿ ಹಾಕಿಕೊಳ್ಬೋದು. ಇನ್ನೀಗ ಸಾಬಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ತೇನೆ, ಮೇಲೆ ಬರ್ತದೆ ಅದು. ಸ್ವಲ್ಪ ಕೊಬ್ಬರಿಯನ್ನು ಈ ರೀತಿಯಾಗಿ ಚಿಕ್ಕಾಗಿ ಕಟ್ಟು ಮಾಡಿ ಇದನ್ನು ಕೂಡ ಹುರಿದುಕೊಳ್ಳೋದು. ಕೊಬ್ಬರಿ ಹಾಕಿದರೆ ಒಂದು ಪರಿಮಳಕ್ಕೆ ಸಹ ಆಗ್ತದೆ, ರುಚಿಗೆ ಸಹ ಆಯಿತು. ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹಾಕಿಕೊಳ್ಳೋದು. ನಮಗೆ ಎಲ್ಲವನ್ನು ಕೂಡ ಹುರಿದಾಯಿತು. ಇನ್ನೀಗ ಇದನ್ನೆಲ್ಲ ಹುಡಿ ಮಾಡಿ ಬೆರೆಸಿಕೊಳ್ಳುವ, ಚಿಕ್ಕ ಚಿಕ್ಕಕ್ಕೆ ಹುಡಿ ಮಾಡಿಕೊಳ್ತೇನೆ. ಒಳ್ಳೆ ಕರ್ಪೂರ ಆಗಿದೆ ನೋಡಿ, ತುಂಬ ದೊಡ್ಡ ಬೇಡ. ಇನ್ನೀಗ ಹುರಿದದನ್ನೆಲ್ಲ ಇದಕ್ಕೆ ಸೇರಿಸ್ತೇನೆ. ಇನ್ನೀಗ ಮಿಕ್ಸರಿಗೆ ಸೇರಿಸಲಿಕ್ಕೆ ಇರುವಂಥದ್ದು ರುಚಿಗೆ ಬೇಕಾದಾಗೆ ಉಪ್ಪು, ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಸರಿಯಾಗಿ ಹುರಿದು ಹುಡಿ ಮಾಡಿರುವಂಥದ್ದು, ಹಾಗೆ ಮೆಣಸಿನ ಹುಡಿ ಖಾರಕ್ಕೆ ಇದನ್ನು ಸೇರಿಸಿಕೊಳ್ಳುವಂಥದ್ದು.
ಇದನ್ನೆಲ್ಲಿಗೆ ಬೆರೆಸಿಕೊಂಡ್ರೆ ಆಯ್ತು. ಉಪ್ಪು, ಮೆಣಸಿನ ಹುಡಿ, ಕೊತ್ತಂಬರಿ, ಜೀರಿಗೆ ಹುಡಿ ಎಲ್ಲ ಕೂಡ ಸರಿಯಾಗಿ ಎಲ್ಲ ಕಡೆ ಹಿಡಿದು ಬರಲಿ. ಎಲ್ಲ ರೆಡಿ ಆದಮೇಲೆ ನಮ್ಮ ಕೊನೆಯ ಸ್ಪೆಷಲ್ ಐಟಮ್ ಎಂತ ಅಂತೇಳಿದರೆ ಹಲಸಿನಕಾಯಿ ಹಪ್ಪಳ. ಇದನ್ನು ಹುರಿದು ಪುಡಿ ಮಾಡಿ ಹಾಕೋದು, ಫಸ್ಟ್ ಗ್ಲಾಸ್ ಆಗ್ತದೆ. ಚಿಕ್ಕ ಚಿಕ್ಕ ಪುಡಿ ಮಾಡಿ ಒಟ್ಟಿಗೆ ಸೇರಿಸಿಕೊಂಡ್ರೆ ಆಯ್ತು. ಸರಿಯಾಗಿ ಬೇರಿಸಿ ನೀವೊಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಟುಂಟಲ್ಲ, ಎಂತ ಆಗೋದಿಲ್ಲ, ನಿಮಗೆ ಬೇಕಾಗುವಾಗ ತೆಗೆದು ತಿಂದುಕೊಳ್ಬೋದು. ಚಾಯಕ್ಕೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಚಾಯ ಮತ್ತು ಇದು, ಮತ್ತು ಸುಮ್ಮನೆ ಕೂತು ನಿದ್ದೆ ಬರುವ ಹೊತ್ತಿನಲ್ಲಿ ಕೂಡ ಅದುಕೊಂಡು ಕೂತೊಳ್ಳಿ ಒಳ್ಳೆಯದಾಗ್ತದೆ. ಬೇಕಾಗುವಾಗ ತೆಗೆದು ತಿನ್ಬೋದು. ಮತ್ತು ನಿಮಗೆ ಬೇಕಾದ ಐಟಮ್ಗಳನ್ನು ಇದರಲ್ಲಿ ಹಾಕೋದಿದ್ರೆ ಹಾಕ್ಬೋದು, ಬೇಡ ಅಂತ ಹೇಳಿದರೆ ಇಲ್ಲದ ಐಟಮನ್ನು ಬಿಡ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.